ಧಾರವಾಡ ಜಿಲ್ಲೆಯಲ್ಲಿ ರಾಜಕೀಯ ಒತ್ತಡ ಹೇರುವ ಕ್ರಮಗಳು ನಡೆದಿರುವುದು ಅತ್ಯಂತ ನೋವು ಉಂಟು ಮಾಡಿದೆ ಹಾಗೂ ಇದು ಖಂಡನೀಯವಾಗಿದೆ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಸಿಬಿಐನಿಂದ ಬಂಧನಕ್ಕೆ ಒಳಗಾಗಿ ಸದ್ಯ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರು ಧಾರವಾಡದ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈಗಾಗಲೇ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ, ಐಟಿ ಹಾಗೂ ಇಡಿ ಅಂಗ ಸಂಸ್ಥೆಗಳನ್ನು ಹತ್ತು ಹಲವು ಕಡೆಗಳಿಂದ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಅಲ್ಲದೆ ತನಿಖಾ ಸಂಸ್ಥೆಗಳನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ದೇಶದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಈ ರೀತಿಯಾಗಿ ರಾಜಕೀಯದಲ್ಲಿ ಭಯ ಹುಟ್ಟಿಸುವಂತಹ ಕೆಲಸಗಳನ್ನು ಮಾಡಬಾರದು. ಇವೆಲ್ಲವೂ ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸುವ ಕ್ರಮಗಳಾಗುತ್ತವೆ ಎಂದು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಬಿಜೆಪಿಯವರು ಭಯ ಹುಟ್ಟಿಸುವ ರಾಜಕಾರಣವನ್ನು ಯಾರೂ ಕೂಡ ಮೆಚ್ಚಿಕೊಳ್ಳುವುದಿಲ್ಲ ಎನ್ನುವ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡರು. ಧಾರವಾಡ ಜಿಲ್ಲೆಯಲ್ಲಿ ಏನು ಇದೊಂದು ರೀತಿಯ ರಾಜಕೀಯ ಒತ್ತಡ ಹೇಳ್ತಕ್ಕಂಥ ಏನೊಂದು ಕ್ರಮಗಳು ನಡೆದಿವೆ, ಅತ್ಯಂತ ನೋವಿನೂ ಹಾಗೂ ಖಂಡನೀಯವಾದದ್ದು. ಈಗಾಗಲೇ ನಾವು ಹತ್ತು ಹಲವು ಕಡೆ ನೋಡಿದ್ದೇವೆ, ಬಿಜೆಪಿ ಸರ್ಕಾರ ಸಿಬಿಐನ, ಐಟಿನ, ಐಡಿ ಇಂಥ ಅಂಗಸಂಸ್ಥೆಗಳನ್ನು ರಾಜಕೀಯ ದುರುಪಯೋಗ ಮಾಡ್ತಕ್ಕಂಥದ್ದನ್ನು ದೇಶವೇ ಗಮನಿಸ್ತಾ ಇದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.